ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಥಿಂಕ್ ಎಟ್ ಎಕ್ಸಾಮ್ಸ್. ಫ್ರೆಂಡ್ಸ್, ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಫ್ರೆಂಡ್ಸ್, ಇಷ್ಟು ದಿನದಿಂದ ಅಂದರೆ ಹತ್ತತ್ರ ಒನ್ ವೀಕಿಂದ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಮಾಡೋಕ್ಕೆ ಸಾಧ್ಯ ಆಗಿರುವುದಿಲ್ಲ ಕಾರಣಾಂತರಗಳಿಂದ. ಸೊ ಇನ್ಮೇಲೆ ಪ್ರತಿನಿತ್ಯ ಎಂದಿನಂತೆ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೋಡಿ, ಇದರ ಜೊತೆಗೆ ನಾನು ಸಬ್ಜೆಕ್ಟ್ ವೈಸ್ ಅಂತಂದ್ರೆ ಪೊಲಿಟಿ ಆಗಿರ್ಬೋದು, ಜಿಯೋಗ್ರಫಿ, ಹಿಸ್ಟ್ರಿ, ಫಸ್ಟ್ ನಾನು ಹಿಸ್ಟ್ರಿ ತಗೊಂತೀನಿ. ಈ ರೀತಿಯಾಗಿ ಕಮಿಂಗ್ ಡೇಸ್ ಅಲ್ಲಿ ಈ ತರದ ಕ್ಲಾಸ್ಗಳನ್ನು ಕೂಡ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಹೋಗೋಣ ನೋಡಿ. ಭಾರತ ಯು ಎಸ್ ಜಂಟಿ ಮಿಲಿಟರಿ ವ್ಯಾಯಾಮ ಯುದ್ಧ ಅಭ್ಯಾಸ 2022 ಭಾರತದ ಯಾವ ರಾಜ್ಯದಲ್ಲಿ ನಡೀತಾ ಇದೆ? ಸೊ ಭಾರತ ಮತ್ತೆ ಅಮೆರಿಕ ಜಂಟಿ ಮಿಲಿಟರಿ ವ್ಯಾಯಾಮ ಯುದ್ಧ ಅಭ್ಯಾಸ ಅಂತ ಕರಿತೀವಿ ಇದನ್ನ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೀತಾ ಇದೆ ಅಂದ್ರೆ ಅದು ಉತ್ತರಾಖಂಡ ರಾಜ್ಯ ಆಗಿರುತ್ತದೆ. ಸೊ ಉತ್ತರಾಖಂಡ ರಾಜ್ಯದಲ್ಲಿ ಭಾರತ ಅಮೆರಿಕ ಜಂಟಿ ಮಿಲಿಟರಿ ವ್ಯಾಯಾಮ ಯುದ್ಧ ಅಭ್ಯಾಸ ನಡೀತಾ ಇರುವಂತದ್ದು. ಇನ್ನು LAC ಅಂದ್ರೆ ಲೈನ್ ಆಫ್ ಆಕ್ಷನ್ ಕಂಟ್ರೋಲ್ ಅಂತ ಕರಿತೀವಿ. ಇದರಿಂದ 100 ಕಿಲೋಮೀಟರ್ ದೂರದ ಒಂದು ಅಂತರದಲ್ಲಿ ಈ ಯುದ್ಧ ಅಭ್ಯಾಸ ನಡೀತಾ ಇರುವಂತದ್ದು. ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಯುದ್ಧ ಅಭ್ಯಾಸ ಜಾರಿಗೆ ಬರುವಂತ ನಡೀತಾ ಇರುವಂತದ್ದು. ಸೊ ಫ್ರೆಂಡ್ಸ್, ಇನ್ನು ಇದಕ್ಕೆ ಈ ಯುದ್ಧ ಅಭ್ಯಾಸಕ್ಕೆ ಚೀನಾದ ವಿರೋಧ ಕೂಡ ವ್ಯಕ್ತ ಆಗಿರುವಂತದ್ದು ನೆನಪಲ್ಲಿಟ್ಕೊಳ್ಳಿ. ಲೈನ್ ಆಫ್ ಆಕ್ಷನ್ ಕಂಟ್ರೋಲ್ ಇಂದ 100 ಕಿಲೋಮೀಟರ್ ದೂರದ ಅಂತರದಲ್ಲಿ ಈ ಯುದ್ಧ ಅಭ್ಯಾಸ ನಡೀತಾ ಇರುವಂತದ್ದು. ಇಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಇದು ನಡೀತಾ ಇದೆ. ಇನ್ನು 18ನೇ ಆವೃತ್ತಿಯ ಯುದ್ಧ ಅಭ್ಯಾಸ ಇದಾಗಿದ್ದು ಪ್ರತಿ ವರ್ಷ ಇದು ನಡೀತಾ ಇರುತ್ತೆ. ಇನ್ನು ವಾರ್ಷಿಕವಾಗಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಲಾಗುತ್ತೆ. ಲೈನ್ ಆಫ್ ಆಕ್ಷನ್ ಕಂಟ್ರೋಲ್ ಇಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಯುದ್ಧ ಅಭ್ಯಾಸ ನಡೀತಾ ಇರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಇತ್ತೀಚಿನ ಒಂದು ಮಾಹಿತಿಯ ಪ್ರಕಾರ 2018 ಮತ್ತು 20ರಲ್ಲಿ ಭಾರತದಲ್ಲಿ ತಾಯಂದಿರ ಮರಣ ಅನುಪಾತ ಎಷ್ಟು ಅಂತ ಕೇಳಿದ್ರೆ, ಸೊ ಫ್ರೆಂಡ್ಸ್ ನೋಡಿ, ಪ್ರತಿ ಲಕ್ಷಕ್ಕೆ ಇದನ್ನ ಕನ್ಸಿಡರ್ ಮಾಡ್ತಾರೆ, ನೆನಪಲ್ಲಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಯಾವ ರೀತಿ ಕನ್ಫ್ಯೂಷನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪ್ರತಿ 1000ಕ್ಕೆ, ಪ್ರತಿ 100ಕ್ಕೆ ಅಥವಾ ಈ ರೀತಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆನ್ಸರ್ ಕರೆಕ್ಟ್ ಕೊಟ್ಟಿರ್ತಾರೆ. ಇಲ್ಲಿ ಇದನ್ನ ನಾವು ಕರೆಕ್ಟ್ ಆಗಿ ಆಪ್ಷನ್ ಅನ್ನ ಓದ್ಕೊಳ್ಬೇಕು. ಪ್ರತಿ ಲಕ್ಷಕ್ಕೆ ಆಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಿಲ್ಲ ಅಂತ ನೋಡಿದ್ರೆ ಪ್ರತಿ ಲಕ್ಷಕ್ಕೆ 97 ಜೀವಂತ ಜನನಗಳು ಅಂತ ಹೇಳ್ತೀವಿ. ಅಂದ್ರೆ 97 per lakh ಲೈವ್ ಬರ್ತ್ಸ್ ಅಂತ ಕರಿತೀವಿ. ಸೊ ಆಸ್ ಪರ್ ಅಂದ್ರೆ ನೋಡಿ, ಮಾರ್ಟಾಲಿಟಿ ರೇಷಿಯೋ ಅಂತ ಕರಿತೀವಿ. ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಷಿಯೋ, MMR ಅಂದ್ರೆ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಎಷ್ಟಿದೆ ಅಂತ ಕೇಳಿದ್ರೆ ಪ್ರತಿ ಲಕ್ಷಕ್ಕೆ 97 ಜೀವಂತ ಜನಗಳು. ಅಂದ್ರೆ 1 ಲಕ್ಷ ಜನಕ್ಕೆ 97 ಒಂದು ತಾಯಂದಿರ ಮರಣ ಪ್ರಮಾಣ ಇರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸೊ ಇಲ್ಲಿ ವಿವರಣೆ, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ ಒಂದು ವಿಶೇಷ ಬುಲೆಟಿನ್ ಪ್ರಕಾರ 2018-20ರಲ್ಲಿ ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 97 ತಾಯಂದಿರ ಮರಣ ಅನುಪಾತಗಳು ಇರುವಂತದ್ದು. ಸೊ ನೆನಪಲ್ಲಿಟ್ಕೊಳ್ಳಿ, ಪ್ರತಿ ಲಕ್ಷಕ್ಕೆ 97 ಮರಣ ಇರುವಂತದ್ದು. ಭಾರತ ಮತ್ತು ಯಾವ ದೇಶದ ನಡುವಿನ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ 2022 ಜಾರಿಗೆ ಬರಲಿದೆ? ಫ್ರೆಂಡ್ಸ್, ನಾನು ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೀನಿ, ಇದು ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಕುರಿತದ್ದು. ಇನ್ನು ಇದು ಭಾರತ ಮತ್ತೆ ಯಾವ ದೇಶಗಳ ನಡುವೆ ಒಪ್ಪಂದ ಆಗಿದೆ ಅಂತ ಕೇಳಿದ್ರೆ ಭಾರತ ಮತ್ತೆ ಆಸ್ಟ್ರೇಲಿಯಾದ ನಡುವೆ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಒಪ್ಪಂದವನ್ನು ಆಗಿದ್ದು ಇದನ್ನ ಡಿಸೆಂಬರ್ 29 2022 ಜಾರಿಗೆ ಬರುವಂತದ್ದಾಗಿರುತ್ತದೆ. ಫ್ರೆಂಡ್ಸ್, ಇದರಿಂದ ಸಾಕಷ್ಟು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಅಂತ ಕೂಡ ಹೇಳುವಂತದ್ದು. ಇನ್ನು 100% ಒಂದು ಏನಿರ್ತವೆ ಅಂತ ಕೇಳಿದ್ರೆ, ಇಲ್ಲೋಡಿ, ಇದರ ಬಗ್ಗೆ ವಿವರಣೆಗೆ ಹೋಗ್ಬಿಡ್ತೀನಿ, ಒಂಚೂರು ನೋಡ್ಕೊಳ್ಳಿ. 100% ಸುಂಕದ ವರ್ಗಗಳ ಮೇಲಿನ ಸುಂಕಗಳನ್ನು ಕೂಡ ಆಸ್ಟ್ರೇಲಿಯಾ ಇತ್ತೀಚೆಗೆ ಇಂಡಿಯಾಕ್ಕೇನು ಕಡಿಮೆ ಮಾಡಿರುವಂಥದ್ದು. ಸೊ ಭಾರತ ಆಸ್ಟ್ರೇಲಿಯಾ ಸರಕು ಮತ್ತು ಸೇವೆಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನ ಹೆಚ್ಚಣೆ ಮಾಡುವಂಥದ್ದಾಗಿರುತ್ತದೆ. ಇನ್ನು ಹೊಸ ಉದ್ಯೋಗಾವಕಾಶಗಳನ್ನು ಇದು ಕೂಡ ಸೃಷ್ಟಿ ಮಾಡುವಂಥದ್ದು. ಸೊ ಭಾರತ ಆಸ್ಟ್ರೇಲಿಯಾ ಒಪ್ಪಂದ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ರಾಜ್ಯವು ಸ್ನಾತಕೋತ್ತರ ಒಂದು ಕಾರ್ಯಕ್ರಮಗಳನ್ನ ಅನುಸರಿಸುವ ಮಹಿಳೆಯರಿಗೆ
ವಾರ್ಷಿಕವಾಗಿ 10,000 ರೂಪಾಯಿ ಸ್ಟೈಫಂಡ್ ನೀಡುವ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಸೊ ವಾರ್ಷಿಕವಾಗಿ ಅಂದ್ರೆ ರಾಜ್ಯವು ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ಅನುಸರಿಸುವ ಮಹಿಳೆಯರಿಗೆ ಇದು ವಾರ್ಷಿಕ ಸ್ಟೈಫಂಡ್ ನೀಡುವ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದರೆ ಅದು ಯಾವ ರಾಜ್ಯ ಅಂತ ಕೇಳಿದ್ರೆ ಅಸ್ಸಾಂ ಇಸ್ ದ ರೈಟ್ ಆನ್ಸರ್. ರಾಜ್ಯವು ನೋಡಿ ಸ್ನಾತಕೋತ್ತರಗಳ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ಅನುಸರಿಸುವ ವಿದ್ಯಾರ್ಥಿನಿಯರಿಗೆ ಒಟ್ಟು 1,000 ವಾರ್ಷಿಕವಾಗಿ 10,000 ರೂಪಾಯಿ ಸ್ಟೈಫಂಡ್ ನೀಡುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ನೆನಪಲ್ಲಿಟ್ಕೊಳ್ಳಿ, ಅಸ್ಸಾಂ ರಾಜ್ಯ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ, ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್. ಸುದ್ದಿಯಲ್ಲಿ ಕಂಡು ಬಂದ ಕಿರಿತ್ ಪಾರಿಕ್ ಸಮಿತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸೊ ಇತ್ತೀಚೆಗೆ ಕಿರಿತ್ ಪಾರಿಕ್ ಸಮಿತಿ ಸುದ್ದಿಯಲ್ಲಿ ಕಂಡು ಬಂದಿರುತ್ತೆ. ಸೊ ಅದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ರಿಪ್ಟೋ ಕರೆನ್ಸಿ ಕೂಡ ನ್ಯೂಸ್ ಅಲ್ಲಿದೆ, ಮತ್ತೆ ಗ್ಯಾಸ್ ಬೆಲೆ, ಈ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ನದಿ ವಿವಾದಗಳ ಅಂತ ಕೇಳಿದ್ರೆ, ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗ್ಯಾಸ್ ಬೆಲೆ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಕಿರಿತ್ ಪಾರಿಕ್ ಅವರ ಸಮಿತಿಯು ಕೇಂದ್ರ, ನೋಡಿ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಅಂತ ಕರಿತೀವಿ. ಸೊ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಇತ್ತೀಚೆಗೆ ಒಂದು ಶಿಫಾರಸನ್ನು ನೀಡಿದ್ದು, ಕಿರಿತ್ ಪಾರಿಕ್ ಅವರ ಸಮಿತಿಯು ಶಿಫಾರಸನ್ನ ಮಾಡಿರುತ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ದೇಶೀಯ ಅನಿಲಗಳಿಗೆ ದೇಶೀಯ ಒಂದು ನೋಡಿ ದೇಶೀಯ ಒಂದು ಅನಿಲಗಳಿಗೆ ಅಂದ್ರೆ ತೈಲಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ಹೇಳಿರುವಂಥದ್ದು. ದೇಶೀಯ ಅನಿಲದ ಬೆಲೆಯನ್ನ ಅಂತಾರಾಷ್ಟ್ರೀಯ ಬೆಲೆಗೆ ಜೋಡಿಸಬೇಕು ಅಂತೇಳಿ ಕಿರಿತ್ ಪಾರಿಕ್ ಅವರ ಸಮಿತಿ ಇತ್ತೀಚೆಗೆ ಶಿಫಾರಸನ್ನ ನೀಡಿರ್ತಾರೆ. ಕಿರಿತ್ ಪಾರಿಕ್, ಸೊ ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ಫ್ರೆಂಡ್ಸ್ ನೆನಪಲ್ಲಿ ಇಟ್ಕೊಳ್ಳಿ, ಏನಂದ್ರೆ ಗ್ಯಾಸ್ ಬೆಲೆ. ಗ್ಯಾಸ್ ಬೆಲೆ, ಸೊ ಇದು ಕೇಂದ್ರ ಪೆಟ್ರೋಲಿಯಂ ಒಂದು ಸಚಿವಾಲಯಕ್ಕೆ ಶಿಫಾರಸನ್ನ ಮಾಡಿದ್ದು, ದೇಶೀಯ ಅನಿಲದ ಬೆಲೆಯನ್ನ ಅಂತಾರಾಷ್ಟ್ರೀಯ ಬೆಲೆಗೆ ನಿಗದಿ ಮಾಡಬೇಕು ಅಂತೇಳಿ ಕಿರಿತ ಪಾರಿಕ್ ಸಮಿತಿಯು ಇತ್ತೀಚೆಗೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಶಿಫಾರಸನ್ನ ನೀಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ರಾಸಾಯನಿಕ ಯುದ್ಧದ ಎಲ್ಲಾ ಬಲಿಪಶುಗಳ ನೆನಪಿನ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡಲಾಗುತ್ತದೆ? ರಾಸಾಯನಿಕ ಯುದ್ಧದ ಎಲ್ಲಾ ಬಲಿಪಶುಗಳ ದಿನ, ಪ್ರತಿ ವರ್ಷ ನಾವು ಫ್ರೆಂಡ್ಸ್ ಇದನ್ನ ನವೆಂಬರ್ 30ರಿಂದ ಒಂದು ಸ್ಮರಣೆ ಮಾಡಲಾಗುತ್ತದೆ. ಯುದ್ಧದ ರಾಸಾಯನಿಕ ಯುದ್ಧದ ಎಲ್ಲಾ ಬಲಿಪಶುಗಳ ದಿನ ಅಂತೇಳಿ ವಿಶ್ವಸಂಸ್ಥೆಯು, ಸೊ ನೋಡಿ ವಿಶ್ವಸಂಸ್ಥೆ ಪ್ರತಿ ವರ್ಷ ನವೆಂಬರ್ 30ರಂದು ಇದನ್ನ ಆಚರಣೆ ಮಾಡುವಂಥದ್ದು. ಇಲ್ಲಿ ನೋಡಿ ಅಂದ್ರೆ ರಾಸಾಯನಿಕ ಒಂದು ಯುದ್ಧಗಳನ್ನ ತಪ್ಪಿಸಬೇಕು ಅಂತೇಳಿ, ಇಲ್ಲಿ ನೋಡಿ ರಾಸಾಯನಿಕ ಅಣ್ವಸ್ತ್ರಗಳ ಬಳಕೆಯನ್ನ ತೊಡೆದು ಹಾಕುವ ಪ್ರಯತ್ನಗಳನ್ನ ಪ್ರೋತ್ಸಾಹಿಸುವುದು ಇದರ ಗುರಿಯಾಗಿರುತ್ತದೆ ಅಂತ, ಯುದ್ಧದಿಂದ ಬಳಲುತ್ತಿರುವವನ್ನ ನೆನಪಿಸಿಕೊಳ್ಳುವುದರ ಇದರ ಒಂದು ಗುರಿ ಕೂಡ ಆಗಿರುತ್ತದೆ. ಸೊ ಪ್ರತಿ ವರ್ಷ ನವೆಂಬರ್ 30 ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಬಾಹ್ಯಾಕಾಶದಲ್ಲಿ ತನ್ನ 6 ಗಗನಯಾತ್ರಿಗಳನ್ನ ಒಟ್ಟುಗೂಡಿಸಿದ ಮೊದಲ ದೇಶ ಯಾವುದು? ಸೊ ಫ್ರೆಂಡ್ಸ್ ಇದನ್ನ ನೋಡಿ, ಬಾಹ್ಯಾಕಾಶದಲ್ಲಿ ಒಟ್ಟು ತನ್ನ 6 ಗಗನಯಾತ್ರಿಗಳನ್ನ ಒಟ್ಟುಗೂಡಿಸಿದ ದೇಶ ಅಂತ ಕೇಳಿದ್ರೆ, ಇತ್ತೀಚೆಗೆ ಅಂತ ಸಾಹಸ ಮಾಡಿರ್ತಕ್ಕಂಥ ದೇಶ ಯಾವುದು ಅಂದ್ರೆ ಮತ್ತೆ ಯಾವುದು ಅಲ್ಲ, ಚೀನಾ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಚೀನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ ಇದರ ಬಗ್ಗೆ ವಿವರಣೆ ಕೊಡ್ತೀನಿ. ಚೀನಾ ತನ್ನ ಬಾಹ್ಯಾಕಾಶ ನಿಲ್ದಾಣಕ್ಕೆ 3 ಗಗನಯಾತ್ರಿಗಳನ್ನ ಹೊತ್ತ ಬಾಹ್ಯಾಕಾಶ ನೌಕೆಯನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿರುತ್ತದೆ. ನಿರ್ಮಾಣದ ಹಂತದಲ್ಲಿರುವ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಡಾಕ್ ಮಾಡಿದ ನಂತರ ಮತ್ತೆ 3 ಗಗನಯಾತ್ರಿಗಳನ್ನ ತಮ್ಮ ಸಹೋದ್ಯೋಗಿಗಳನ್ನ ಭೇಟಿ ಮಾಡ್ತಾರೆ. ಸೊ ಈ ಸಾಧನೆಯನ್ನ ಮಾಡಿರುವ ಏಕೈಕ ದೇಶ ಯಾವುದು ಅಂತ ಕೇಳಿದ್ರೆ ಅದು ಚೀನಾ ಆಗಿರುತ್ತದೆ. ಸೊ ಇಲ್ಲಿ ನೋಡಿ ನಿಲ್ದಾಣವು ಅಂದ್ರೆ ಈ ವರ್ಷದ ಅಂತ್ಯದ ವೇಳೆಗೆ ಬಾಹ್ಯಾಕಾಶ ನಿಲ್ದಾಣವು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ, ಮತ್ತೆ ಒಮ್ಮೆ ಸಿದ್ಧವಾದ್ರೆ ಬಾಹ್ಯಾಕಾಶ ನಿಲ್ದಾಣವನ್ನ ಹೊಂದಿರುವ ಏಕೈಕ ದೇಶ ಅದು ಚೀನಾ ಆಗಲಿದೆ ಅಂತ ಹೇಳುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ಸೊ ಇತ್ತೀಚೆಗೆ ಫ್ರೆಂಡ್ಸ್ ಏನಂದ್ರೆ ಒಂದು POK ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ, ಈ POKವನ್ನ ಮತ್ತೆ ಭಾರತ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಲಿದೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ, ಒಂಚೂರು ಇನ್ಫಾರ್ಮೇಶನ್ ಲೆಂದಿದೆ, ಸೊ ಇದರಲ್ಲಿ ಹೇಳಕ್ಕಾಗಲ್ಲ.
ಸೊ ಅದನ್ನು ಕೂಡ ತಪ್ಪದೆ ನೋಡಿ. ಅದರ ಬಗ್ಗೆ ಬ್ರೀಫ್ ಇನ್ಫಾರ್ಮೇಶನ್ ಅಂತಂದ್ರೆ ನೋಡಿ, ಇತ್ತೀಚೆಗೆ ಅದನ್ನ ಏನು ಡಿಫೆನ್ಸ್ ಮಿನಿಸ್ಟರ್ ಕೂಡ ಒಂದು ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿರ್ತಾರೆ. ಬಟ್ ಅದನ್ನ ಇಷ್ಟು ಬೇಗ ಅದನ್ನ ಏನು ಸ್ವಾಧೀನಕ್ಕೆ ಪಡಿಸಿಕೊಳ್ಳಲು ಆಗೋದಿಲ್ಲ ಕಾರಣಾಂತರಗಳಿಂದ. ನೋಡಿ ಅಲ್ಲಿ ಏನಂದ್ರೆ ಡಿಪ್ಲೊಮಸಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಇಲ್ಲಿ ಕರೆಂಟ್ ಅಫೇರ್ ಅಲ್ಲಿ ಹೇಳಿದ್ರೆ ಅದೇನಾಗುತ್ತೆ ತುಂಬಾ ಲೆಂದಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸೆಂಟರ್ ಫಾರ್ ಪಾಲಿಸಿ ಅನಾಲಿಸಿಸ್ ಪ್ರಕಟಿಸಿದ ಜಾಗತಿಕ ಅಲ್ಪಸಂಖ್ಯಾತ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸೆಂಟರ್ ಫಾರ್ ಪಾಲಿಸಿ ಅನಾಲಿಸಿಸ್ ಇತ್ತೀಚೆಗೆ ಪ್ರಕಟಿಸಿದ ಒಂದು ವರದಿಯ ಪ್ರಕಾರ ಜಾಗತಿಕ ಅಲ್ಪಸಂಖ್ಯಾತರ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು ಅಂದರೆ ಅದು ಭಾರತ ಆಗಿರುತ್ತದೆ. ಸೊ ಈ ಸೆಂಟರ್ ಫಾರ್ ಅನಾಲಿಸಿಸ್ ಸಂಸ್ಥೆ ಇದೊಂದು ಸಂಶೋಧನಾ ಸಂಸ್ಥೆಯಾಗಿದ್ದು ಪಾಟ್ನಾ ಮೂಲದ ಸಂಸ್ಥೆ ಇದಾಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಇದು ಏನು ಜಾಗತಿಕ ಅಲ್ಪಸಂಖ್ಯಾತರ ಸೂಚ್ಯಂಕದಲ್ಲಿ ಭಾರತ ಅಗ್ರಸ್ಥಾನದಲ್ಲಿ ಇಟ್ಟಿರುವಂಥದ್ದು. ಇನ್ನು ಇಲ್ಲೋಡಿ, ಗ್ಲೋಬಲ್ ಮೈನಾರಿಟಿ ರಿಪೋರ್ಟ್ ನಲ್ಲಿ 110 ದೇಶಗಳನ್ನ ಪಟ್ಟಿ ಮಾಡಿರುವ ದಕ್ಷಿಣ ಕೊರಿಯಾ, ಜಪಾನ್, ಪನಾಮಾ ಮತ್ತೆ US ನಂತರದ ಸ್ಥಾನದಲ್ಲಿ ಇರುವಂತದ್ದು. ಇನ್ನು ಸೊಮಾಲಿಯಾ ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಈ ವರದಿಯನ್ನ ಬಿಡುಗಡೆ ಮಾಡಿರುವವರು ಯಾರು ಅಂತ ಕೇಳ್ಬೋದು, ಉಪರಾಷ್ಟ್ರಪತಿ M.ವೆಂಕಯ್ಯನಾಯ್ಡು ಅವರು ಬಿಡುಗಡೆ ಮಾಡಿರ್ತಾರೆ. ಸೊ ಮಾಜಿ ಉಪರಾಷ್ಟ್ರಪತಿ ಫ್ರೆಂಡ್ಸ್ ಜಗದೀಪ್ ಧಂಕರ್ ಇದ್ದಾರೆ ಪ್ರಸ್ತುತ. ನೋಡಿ ಪ್ರಸ್ತುತ ಉಪರಾಷ್ಟ್ರಪತಿಗಳು ಯಾರಿದ್ದಾರೆ ಅಂತ ಕೇಳಿದ್ರೆ ಜಗದೀಪ್ ಧಂಕರ್, ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ಮಾಜಿ ಉಪರಾಷ್ಟ್ರಪತಿ M.ವೆಂಕಯ್ಯ ನಾಯ್ಡು ಅವರು ಬಿಡುಗಡೆ ಮಾಡಿರುವಂತದ್ದು. ಸುದ್ದಿಯಲ್ಲಿ ಕಂಡುಬರುವ ಪರ್ವತ ಪೊದೆಯಾದ ರೋಯ್ಬೀಸ್ ಯಾವ ದೇಶಕ್ಕೆ ಸ್ಥಳೀಯವಾಗಿದೆ? ಅಂದ್ರೆ ಈ ರೋಯ್ಬೀಸ್ ಅನ್ನೋ ಒಂದು ಪರ್ವತ ಪೊದೆಯು ಯಾವ ದೇಶದಲ್ಲಿ ಸ್ಥಳೀಯವಾಗಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇದು ದಕ್ಷಿಣ ಕೊರಿಯಾ, ದುಡಿ ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಳೀಯವಾಗಿ ಕಂಡು ಬರುವಂತದ್ದು. ಇದನ್ನ ಕೆಂಪು ಬ್ರೂ ತಯಾರಿಕೆ ಮಾಡಲು, ಸೊ ಕೆಂಪು ಬ್ರೂ ಅನ್ನ ತಯಾರಿಕೆ ಮಾಡಲು ರೋಯ್ಬೀಸ್ ಅನ್ನ ಬಳಸಲಾಗುತ್ತದೆ. ಇಲ್ನೋಡಿ ಇದು ಸ್ಥಳೀಯವಾಗಿ ಕಂಡು ಬರುವಂತದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ದಕ್ಷಿಣ ಆಫ್ರಿಕಾದಲ್ಲಿ. ಸೊ ರೋಯ್ಬೀಸ್ ಹೆಸರಿನ ಪರ್ವತ ಭೂಷಣ ವಿಶಿಷ್ಟವಾದ ಸುವಾಸನೆಯೊಂದಿಗೆ ಕೆಂಪು ಬ್ರೂ ತಯಾರಿಸಲು ಬಳಕೆಯನ್ನ ಮಾಡ್ತಾರೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ರೋಯ್ಬೀಸ್ ಅಂತ ಕರಿತೀವಿ. ಸ್ಯಾನ್ ಮತ್ತು ಕೋಯ್ ಸಮುದಾಯಗಳು ರೋಯ್ಬೀಸ್ ಎಲೆಗಳ ಆರೋಗ್ಯ ಪ್ರಯೋಜನಗಳನ್ನ ಮೊದಲು ಕಲಿತವರು ಆಗಿರ್ತಾರೆ. ಸ್ಯಾನ್ ಮತ್ತು ಕೋಯ್ ಸಮುದಾಯಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೂಡ ಕೇಳ್ಬಹುದು, ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಮಾಲಿನ್ಯವನ್ನ ಎದುರಿಸಲು ಇತ್ತೀಚೆಗೆ ಯಾವ ರಾಜ್ಯವು ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನ ಪ್ರಾರಂಭ ಮಾಡಿದೆ? ನೋಡಿ ಗ್ರಾಪ್ ಅಂತ ಕರಿತೀವಿ ಫ್ರೆಂಡ್ಸ್. ನೋಡಿ ಗ್ರಾಪ್ ಎಕ್ಸಾಮ್ ಅಲ್ಲಿ ಗ್ರಾಪ್ ಇದನ್ನ ವಿಸ್ತರಿಸಿ ಅಂತ ಕೂಡ ಕೇಳ್ಬಹುದು, ನೆನಪಲ್ಲಿ ಇಟ್ಕೊಳ್ಳಿ. ಗ್ರಾಪ್ ಗ್ರೆನೆಡ್ ರೆಸ್ಪಾನ್ಸ್, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಇದನ್ನ ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮತ್ತೆ ಯಾವುದು ಅಲ್ಲ, ಪಶ್ಚಿಮ ಬಂಗಾಳ ಇಸ್ ದ ರೈಟ್ ಆನ್ಸರ್. ಮಾಲಿನ್ಯವನ್ನ ಎದುರಿಸಲು ಈ ಒಂದು ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿರ್ತಾರೆ ಯಾರು ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ. ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನ ಇತ್ತೀಚೆಗೆ ಘೋಷಣೆಯನ್ನ ಮಾಡಿದ್ದು ಹೆಚ್ಚುತ್ತಿರುವ ಮಾಲಿನ್ಯವನ್ನ ಎದುರಿಸಲು ಇತ್ತೀಚೆಗೆ ಪರಿಸರ ಇಲಾಖೆ ಅಂದ್ರೆ ಪಶ್ಚಿಮ ಬಂಗಾಳದ ಪರಿಸರ ಇಲಾಖೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಗ್ರಾಪ್ ಅನ್ನ ಘೋಷಣೆಯನ್ನ ಮಾಡಿರುವಂತದ್ದು. ಏನಿಲ್ಲ ಇಲ್ಲೋಡಿ, ಕ್ರಿಯಾ ಯೋಜನೆ ನಿಯತಕಾಲಿಕವಾಗಿ ಯಾಂತ್ರೀಕೃತಗೊಳಿಸುವುದಾಗಿರುತ್ತದೆ, ರಸ್ತೆಗಳಿಗೆ ನೀರನ್ನ ಚಿಮುಕಿಸುವುದಾಗಿರ್ಬೋದು. ಸೊ ರಸ್ತೆಗಳಿಗೆ ಏನಾಗಿರುತ್ತೆ, ಸಾಕಷ್ಟು ಧೂಳು ಕುಂತಿರುತ್ತೆ ಅಲ್ವಾ ಫ್ರೆಂಡ್ಸ್. ಅದೇನಂತಂದ್ರೆ ಇದನ್ನೆಲ್ಲ ನೀರನ್ನು ಚಿಮುಕಿಸುವುದಾಗಿರ್ಬೋದು, ಗೊತ್ತುಪಡಿಸಿದ ಸೈಟ್ಗಳಲ್ಲಿ ಧೂಳು ಮತ್ತೆ ಕಸವನ್ನ ವಿಲೇವಾರಿ ಮಾಡುವುದನ್ನ ಖಾತ್ರಿಪಡಿಸುವುದಾಗಿರ್ಬೋದು, ಮತ್ತೆ ಇತರವುಗಳಲ್ಲಿ ತೆರೆದ ಕಸವನ್ನ ಸುಡುವುದಾಗಿರ್ಬೋದು. ಸಾಕಷ್ಟು ಕಡೆ ತೆರೆದ ಒಂದು ಕಸವನ್ನು ಕೂಡ ಸುಡ್ತಾರೆ. ಇದನ್ನೆಲ್ಲ ತಡೆಗಟ್ಟಲು ಪರಿಸರ ಪಶ್ಚಿಮ ಬಂಗಾಳದ ಪರಿಸರ ಇಲಾಖೆಯು ಈ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನ ಜಾರಿಗೆ ತಂದಿರುತ್ತದೆ, ಗ್ರಾಪ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತಾವೆ. ಸೊ ಫ್ರೆಂಡ್ಸ್ ನೋಡಿ, ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಜರ್ನಿ ಟುವರ್ಡ್ ಸಕ್ಸಸ್ ಅಂತೇಳಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡಿದಿರ್ತೀನಿ. ಜಾಯ್ನ್ ಆಗಿ PDF ನೋಟ್ಸ್ ಗಳನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇಷ್ಟು ದಿನ ಏನ್ ಕ್ಲಾಸ್ ಮಿಸ್ ಆಗಿದಾವಲ್ವಾ, ಅಂದ್ರೆ ಕಾರಣಾಂತರಗಳಿಂದ ನಾನು ಒಂದು ವೀಕ್ ಇಂದ ಪ್ರಚಲಿತ ಘಟನೆಗಳ ಒಂದು ತರಗತಿಯನ್ನ ಮಾಡಕ್ಕೆ ಸಾಧ್ಯ ಆಗಿರುವುದಿಲ್ಲ. ಅಷ್ಟು ಒಂದು ಪ್ರಮುಖ ಒಂದು ಕ್ವಶನ್ಸ್ ಏನಿರ್ತಾವೆ ಎಲ್ಲ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ, ತಾವೆಲ್ಲ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ,
ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.